ಶೂಟಿಂಗ್ ನಡೆಯುವ ಸಂದರ್ಭದಲ್ಲಿ ಜೂನಿಯರ್ ಆರ್ಟಿಸ್ಟ್ ಸಾವಾಗಿರೋದ್ರ ಬಗ್ಗೆ ವರದಿಯಾಗಿದೆ. ಕಾಲು ಜಾರಿ ಜೂನಿಯರ್ ಆರ್ಟಿಸ್ಟ್ ಪದ್ಮಾವತಿ ಎನ್ನುವರು ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಯಲಹಂಕದ ಆವಲಹಳ್ಳಿಯಲ್ಲಿ ಈ ಘಟನೆ ನಡೆದಿರೋದು. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಈ ಶೂಟಿಂಗ್ ನಡೀತಾ ಇತ್ತು. ವಿಐಪಿ ಚಿತ್ರದ ಶೂಟಿಂಗ್ ನಡೆಯುವಾಗ ನಡೆದಂತ ಅವಘಡ ಇದು ಅಂತ ಹೇಳಲಾಗ್ತಿದೆ. ರವಿಚಂದ್ರನ್ ಪುತ್ರ ಮನೋರಂಜನ್ ನಟಿಸ್ತಿರುವಂತಹ ಚಿತ್ರ ಇದು ವಿಐಪಿ. ಈ ಚಿತ್ರದ ಶೂಟಿಂಗ್ ಸಂದರ್ಭದಲ್ಲಿ ಆದಂತ ಅವಘಡ ಇದು. ವಿಐಪಿ ಚಿತ್ರದ ಶೂಟಿಂಗ್ ವೇಳೆ ಯಾರೂ ಮೃತಪಟ್ಟಿಲ್ಲ ಅಂತ ಹೇಳಲಾಗ್ತಿದೆ. ಯಲಹಂಕದ ಬಳಿ ನಿರ್ಮಾಣದ ಕಟ್ಟಡದಲ್ಲಿ ಚಿತ್ರದ ಶೂಟಿಂಗ್ ನಡೀತಾ ಇತ್ತು. ಇವತ್ತು ಸಂಜೆ 6 ಗಂಟೆಗೆ ಚಿತ್ರೀಕರಣದ ವೇಳೆ 150 ಕಲಾವಿದರು ಇದ್ರು. ಚಿತ್ರೀಕರಣದ ಸಂದರ್ಭದಲ್ಲಿ ಯಾವುದೇ ದುರಂತ ನಡೆದಿಲ್ಲ. ಸಹಕಲಾವಿದೆ ಪದ್ಮ ಮೃತಪಟ್ಟಿದ್ದು ಚಿತ್ರೀಕರಣದ ಸ್ಥಳದಲ್ಲಿ ಅಲ್ಲ ಅಂತ ಸುವರ್ಣ ನ್ಯೂಸ್ಗೆ ವಿಐಪಿ ಚಿತ್ರದ ನಿರ್ದೇಶಕ ನಂದಕಿಶೋರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ರವಿಚಂದ್ರನ್ ಪುತ್ರ ಮನೋರಂಜನ್ ಅಭಿನಯಿಸಿರುವಂತಹ ಚಿತ್ರ ಇದು ವಿಐಪಿ ಅನ್ನೋ ಚಿತ್ರ.